स्वागत है आप सभी का एसएस न्यूज में। मैं आपके साथ मुस्कान। हुबली तहशीलदार नगर वे कल निर्वहित सरकार अनुमत अभिलाषे इच्छे भारत देश गडी भाग इपत्नाकु राज्य भेटी को भेटी शिक्षण महत्व बी एजुकेटेड एंड बी एंपावर्ड सदेश गडी भाग स्कूल भेटी को स्कूल विद्यार्थी इवते नम निे पद्मश्री अवार्ड इकबूल सामाजिक शैक्षणिक केस निर्वह इपत्मू पद्मश्री अवारडेड व्यक्ति भेटी आगो नम देश नाकु स्तंभ बसवण्णनवर एर गांधीजीवर मूर डॉक्टर बी आर अंबेडकरवर नाकु अब्दुल कलाम इवर नाकु जनर जन्मभूमि भेटी को इवर वो देश के विश्व के ऐन को अद्रे नम देश के आगे इडी विश्व के सिक्किदे महत्व नानु प्रयाणवन्नु इडी देशाद्यंत माडुत्तिद्देने। इवत्तिन दिवस नन्न बिजापुरद हुट्टूरद नन्न बिजापुर जिल्लेयिंद नन्न आत्मीय हिरियरद चौकीमठ सर अवरु हागू नन्न आत्मीय हिरिय अण्णनद बाबुगौड अवरु राजुगौड अवरु हागू आत्मीय हिरिय सोदर बिस्नाळ सर अवरु हागू नन्नेल्ल अपार बिजापुरिन गेळेय बंधु बळगदवरु एल्लरू इवत्तु ननगे ई ओंदु सन्मान माडि ನನ್ನ ಪ್ರಯಾಣವನ್ನು ಯಶಸ್ವಿ ಆಗಲು ಸಂದೇಶವನ್ನು ಕೋರಿ ಸನ್ಮಾನ ಮಾಡಿದ್ದಾರೆ. ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ನಾನು ನನ್ನ ಜಿಲ್ಲೆಯ ಈಗ ಕೆಲಸ ನಿರ್ವಹಿಸುತ್ತಿರುವಂತಹ ಜಿಲ್ಲೆ ಧಾರವಾಡ ಜಿಲ್ಲೆ ಜಿಲ್ಲಾಡಳಿತದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಪ್ರಯಾಣದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದ ವಿಶ್ವ ತಡೆಸೂರು ಅವರು ನನ್ನ ಭಾಗಿಯಾಗಿ ಇಬ್ಬರೂ ಸೇರಿ ಈ ದೇಶ ಪ್ರಯಾಣವನ್ನು ಮಾಡುತ್ತಾ ಇದ್ದೇವೆ ಅಂತ ಹೇಳಕ್ಕೆ ಇಷ್ಟ. ಸರ್ ಸರ್ ಒಂದು ಸೆಕೆಂಡ್ ಒಂದು ಕ್ವೆಶನ್ ಈಗ ಇದನ್ನು ಈ ರೈಡ್ ಅನ್ನು ನಿಮ್ಮ ಇಲಾಖೆಗೆ ಯಾವ ರೀತಿ ಒಂದು ಇದು ಕೊಟ್ಟದ್ದು ನಿಮ್ಮ ಪ್ರೇರಣೆ ಅಂದ್ರೆ ಇಲಾಖೆಯಿಂದ ಯಾವ ರೀತಿ ಸಪೋರ್ಟ್ ಸಿಗ್ತದೆ? ಇದು ಇಲಾಖೆ ಅಂತಲ್ಲ ಇಡೀ ಸರ್ಕಾರದಿಂದನೇ ನನಗೆ ಅನುಮತಿಯನ್ನು ಜಿಲ್ಲಾಧಿಕಾರಿಗಳ ಇದು ವಹಿಸಿಕೊಟ್ಟಿದ್ದಾರೆ. ಸೊ ಸರ್ಕಾರಿ ಸೇವೆಯಲ್ಲಿ ಇರೋರಿಗೆ ಒಂದು ಅವಕಾಶವನ್ನು ಭಾರತದ ಪ್ರವಾಸ ಮಾಡಲು ಅವಕಾಶ ಇರುತ್ತದೆ. ಸೊ ಈ ಅವಕಾಶವನ್ನು ಸರ್ಕಾರ ನಮ್ಮ ಜಿಲ್ಲಾಧಿಕಾರಿಗಳ ಇದರಿಂದ ಆದೇಶದಿಂದ ನನಗೆ ಅನುಮತಿಯನ್ನು ನೀಡಿದ್ದಾರೆ. ಎಷ್ಟು ದಿನ ತಗೊಳ್ಳುತ್ತೆ ನಿಮ್ಮ ರೈಡ್? ಇದು ಒಂದು 100 ದಿನದಲ್ಲಿ ನಾವು 32,000 ಕಿಲೋಮೀಟರ್ ಅನ್ನು ಕಂಪ್ಲೀಟ್ ಮಾಡಬೇಕಂತಿದೆ. ಸೊ ಇದರಲ್ಲಿ ನಮ್ಮ ದೇಶದ 54 ಗಡಿಗಳು ಏನಿದ್ದಾವೆ, ದೇಶದ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಏನಿದ್ದಾವೆ ಅವುಗಳನ್ನು ವಿಸಿಟ್ ಮಾಡ್ತೀನಿ. ಸೊ ಒಂದು 34 ನಮ್ಮ ದೇಶದಲ್ಲಿರ್ತಕ್ಕಂಥ ರಿಮೋಟ್ ವಿಲೇಜಸ್. ಸೊ ಬೈಕ್ ರೈಡರ್ ಅಲ್ಲಿ ಹೇಳೋದಂದ್ರೆ ಮೋಟರಬಲ್ ವೆಹಿಕಲ್ ವಿಲೇಜಸ್ ಅಂತ ಏನಿರ್ತಾವಲ್ಲ, ಸೊ ಅದನ್ನು ಪ್ರಯತ್ನ ಮಾಡಬೇಕಂತಿದೆ. ಸೊ ಅದು ನೇಚರು ಹಾಗೂ ಹೆಲ್ತ್ ಅಲ್ಲಿಯ ಸಿಚುವೇಶನ್ಸ್ಗಳು ಏನಿರ್ತವೆ ಅದ್ರ ಮೇಲೆ ನಾನು ಆ ಒಂದು ವಿಲೇಜಿಗೆ ಹೋಗಿ ಭೇಟಿಯಾಗೋದಾಗಲಿ ಅಲ್ಲಿ ವಿಲೇಜಿನ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋದಾಗಲಿ ಒಂದು ವ್ಯವಸ್ಥೆ ಪ್ರಯತ್ನವನ್ನು ನಾನು. ಫುಡ್ ಅಕಾಮಡೇಷನ್ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀರಿ? ಎಷ್ಟು ಕಿಲೋಮೀಟ್ರಿಗೆ ನಿಮ್ದು ಇದು ಇರುತ್ತೆ, ಹಾಲ್ಟ್ ಇರುತ್ತೆ ಮತ್ತೆ ಹೆಂಗೆ? ಸೊ ಇದು ಎವ್ರಿ ಡೇ ಮಾರ್ನಿಂಗ್ 8:00 ಟು 5:30 ಅವರ್ಸ್, 6:00 ನಮ್ಮದು ರೈಡ್ ಕ್ಲೋಸ್ ಆಗಬೇಕು. ಯಾಕಂತಂದರೆ ನಾವು ಬೇರೆ ಅಂದರೆ ಡೈಲಿ ಒಂದು 400 ಕಿಲೋಮೀಟರ್ ನಾವು ರೈಡ್ ಮಾಡಬೇಕಾಗ್ತದೆ. ಸೊ ಇದರಲ್ಲಿ ನಾವು ಆ ದಿನದಲ್ಲಿ ಯಾವ ಜಿಲ್ಲೆ ಯಾವ ಹಳ್ಳಿಯಿಂದ ಹೋಗ್ತಿದ್ವಿ ಯಾವ ಸಿಟಿಯಿಂದ ಹೋಗ್ತಾ ಅಲ್ಲಿ ಮಹತ್ವದ ಬಗ್ಗೆ ತಿಳ್ಕೊಬೇಕಾಗ್ತದೆ. ಸೊ ಹಿಂಗಾಗಿ ಪ್ರತಿದಿನ ಒಂದು ಹಾಲ್ಟ್ ಇದ್ದೇ ಇರ್ತದೆ. ಸೊ ಆ ಹಾಲ್ಟ್ ಬಗ್ಗೆ ಅಂತಂದರೆ ನಮಗೆ ನಿಯರೆಸ್ಟ್ ಯಾವುದು ಆಗುತ್ತೆ ಅದನ್ನು ನಾವು ಅಡ್ವಾನ್ಸ್ ಆಗಿ ರಿಸರ್ವ್ ಮಾಡಿಲ್ಲ. ಸೊ ಅಲ್ಲಿ ನಮಗೆ ಯಾವ ರೀತಿ ಅವೈಲೇಬಿಲಿಟಿ ಆಗ್ತದೆ ಅದನ್ನು ನಾವು ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸೊ ಭಾಳಷ್ಟು ಬೈಕರ್ಗಳಿಗೆ ಬೈಕರ್ಸ್ಗಳ ಗ್ರೂಪ್ಗಳನ್ನು ಇರ್ತದೆ ಇಡೀ ಇಡ್ಯಾದಂತೆ. ಸೊ ನಮ್ಮದು ಎಸ್ತ್ರಿ ಡಿಸ್ಕವರಿ ಮೋಟೋ ಇನ್ ಲಾಗ್ ಇದೆಯಲ್ಲ, ಸೊ ಅದನ್ನು ಬೈಕರ್ಗಳೆಲ್ಲ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಸೊ ನಾನು ಎಲ್ಲೇ ಇದ್ರು ಅಲ್ಲಿ ಅವರು ನನಗೆ ಪ್ರೊವೈಡ್ನು ಮಾಡ್ತಿರ್ತಾರೆ. ಈಗ ನಾನು ಕರ್ನಾಟಕದಲ್ಲಿ ಬಂದರೆ ಬೇರೆ ರಾಜ್ಯದ ಬೈಕರ್ಸ್ಗಳು ಬಂದರೆ ಅದು ನನ್ನ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬ್ ಆಗಲಿ ಅಥವಾ ಫೇಸ್ಬುಕ್ನಲ್ಲಿ ಅಥವಾ ನಮ್ಮದು ಇಡೀ ಇಂಡಿಯಾದ ಬೈಕರ್ ಗ್ರೂಪ್ನಲ್ಲೇ ಅಲ್ಲಿ ನನಗೆ ಮೆಸೇಜ್ ಬಂದರೆ ಸೊ ಅವ್ರಿಗೆ ನಾವು ಆ ರೀತಿ ಪ್ರೊವೈಡ್ ಮಾಡ್ತೀವಿ. ಸೊ ಅದು ಅಲ್ಲಿ ಲೋಕಲ್ ಡಿಪೆಂಡ್ ಮೇಲೆ ಇದು ಆಗುತ್ತೆ. ಥ್ಯಾಂಕ್ ಯು. ನೆನಪೈತೆ.
एसएस न्यूज से जुड़े हर लेटेस्ट जानकारी के लिए हमारे यूट्यूब चैनल एसएस न्यूज को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें और लगातार अपडेट के लिए देखते रहिए एसएस न्यूज।